ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದು ಯುದ್ಧ ಅಧ್ಯಾಯ ನಾಲ್ಕು ಬ್ಯಾಬಿಲೋನ್ ನ್ಯಾಯಾಲಯದ ಮುಂದೆ ದೋಷಾರೋಪಣೆಗೆ ಒಳಗಾಯಿತು ಪುಟ ನಲವತ್ತೇಳು ಮುಂದಿನ ಶೀರ್ಷಿಕೆ ನಾಗರಿಕ ಅಧಿಕಾರಗಳ ಭೂಲೋಕದ ದೋಷಾರೋಪಣೆ ದ ವರ್ಲ್ಸ್ ಅರೇಂಜ್ಮೆಂಟ್ ಆಫ್ ದ ಸಿವಿಲ್ ಪವರ್ ಜನಾಂಗದ ಎಲ್ಲ ವಿಚಿತ್ರ ನಂಬಿಕೆಗಳ ನಡುವೆ ಸರ್ವಶಕ್ತನಾದ ದೇವರು ಅತ್ಯಂತ ಸಾಮಾನ್ಯ ವರ್ಗದವರನ್ನು ಕೆಲವೊಮ್ಮೆ ರೋಗಿಗಳನ್ನು ಮೂರ್ಖರನ್ನೂ ದುಷ್ಟರನ್ನು ಆತನ ವಿಶೇಷವಾದ ರಕ್ಷಣೆಯಲ್ಲಿ ಸಮಾಜಗಳ ಮೇಲೆ ತನ್ನ ಪ್ರತಿನಿಧಿಗಳಾಗಿ ಆಳುವಂತೆ ಆರಿಸಿಕೊಂಡಿದ್ದಕ್ಕಿಂತ ಹೆಚ್ಚಿನ ಆಶ್ಚರ್ಯ ಮತ್ತೊಂದಿಲ್ಲ ನ್ಯೂಯಾರ್ಕ್ ಈವ್ನಿಂಗ್ ಪೋಸ್ಟ್ ಕೆಲವು ವರ್ಷಗಳ ಹಿಂದೆ ಮತ್ತೊಂದು ಸಂಚಿಕೆಯಲ್ಲಿ ಲಾಟ್ ಆಫ್ ಕಿಂಗ್ಸ್ ಎಂದರೆ ದರಿದ್ರ ಜ ರಾಜರ ಒಂದು ವಿಧಿ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಕೆಳಕಂಡಂತೆ ಇತ್ತು ಸತ್ಯದ ಕೆಲವು ತೋರಿಕೆಯಲ್ಲಿ ಸರ್ವಿಯಾದ ಅರಸನಾದ ಮಿಲಾನ್ ಒಬ್ಬ ಹುಚ್ಚನಾಗಿದ್ದನು ಓಟೆನ್ಬರ್ಗ್ ಅರಸನೂ ಸಹ ಅರೆ ಹುಚ್ಚನಾಗಿದ್ದನು ಎಂದು ಹೇಳಲಾಗಿದೆ ಬೊವೇರಿಯಾದ ಕೊನೆಯ ಅರಸನು ಹುಚ್ಚನಾಗಿರುವಾಗಲೇ ಆತ್ಮಹತ್ಯೆ ಮಾಡಿಕೊಂಡನು ಮತ್ತು ಅಲ್ಲಿನ ಈಗಿನ ಅರಸನು ಒಬ್ಬ ಬುದ್ಧಿಹೀನಾಗಿದ್ದಾನೆ ಸ್ವಾಭಾವಿಕ ವಾರಸುದಾರನಾಗಿದ್ದ ಆತನ ಸಹೋದರನು ಮಾನಸಿಕವಾಗಿ ಅಸಮರ್ಥನೆಂದು ರಷ್ಯಾದ ಜಾರನು ನಿರ್ಣಯಿಸಲ್ಪಟ್ಟಿದ್ದರಿಂದ ಆತನ ಸ್ಥಾನದಲ್ಲಿ ಭರ್ತಿಯಾಗುತ್ತಾನೆ ಮತ್ತು ಪ್ರಸ್ತುತ ಅರಸನು ಆತನ ಕಿರೀಟ ಧಾರಣೆಯ ಸಮಯದಿಂದ ಖಿನ್ನತೆ ರೋಗಕ್ಕೆ ತುತ್ತಾಗಿದ್ದು ತನ್ನ ಸಹಾಯಕ್ಕೆ ಫ್ರಾನ್ಸ್ ಮತ್ತು ಜರ್ಮನಿಯಿಂದ ಮಾನಸಿಕ ತಜ್ಞರನ್ನು ಕರೆಸಿದ್ದಾನೆ ಸ್ಪೇನಿನ ಅರಸನು ಗಂಡಮಾಲೆ ರೋಗಕ್ಕೆ ಬಲಿಯಾಗಿದ್ದು ಬಹುಶಃ ಪಟ್ಟಾಭಿಷೇಕಕ್ಕೆ ಹೊಂದಲು ಅಸಮರ್ಥನು ಜರ್ಮನಿಯ ಚಕ್ರವರ್ತಿಯು ತನ್ನ ಕಿವಿಯಲ್ಲಿ ಗುಣಪಡಿಸಲಾಗದ ಋಣಭಾವನ್ನು ಹೊಂದಿದ್ದಾನೆ ಮತ್ತು ಅದು ಆತನ ಮೆದುಳಿನ ಮೇಲೆ ಪರಿಣಾಮವನ್ನುಂಟು ಮಾಡುವ ಸಂಭವವಿದೆ ಡೆನ್ಮಾರ್ಕ್ನ ರಾಜನು ಅರ್ಧ ಡಜನ್ ರಾಜವಂಶಸ್ಥರಿಗೆ ವಿಷಪೂರಿತ ರಕ್ತವನ್ನು ನೀಡಿದ್ದಾನೆ ತುರ್ಕಿಯ ಸುಲ್ತಾನನು ವಿಷಣ್ಣ ರೋಗದಿಂದ ಬಾಧಿತನಾಗಿದ್ದಾನೆ ತಂದೆಯ ಪಾಪವು ಮಕ್ಕಳ ಮೇಲೆ ಪ್ರತ್ಯಕ್ಷವಾಗಿ ಕಂಡುಬಾರದೆ ಇರುವ ಒಂದು ಸಿಂಹಾಸನವಾದರೂ ಯುರೋಪಿನಲ್ಲಿ ಇಲ್ಲ ಮತ್ತು ಇನ್ನು ಒಂದು ಅಥವಾ ಎರಡು ಪೀಳಿಗೆಗಳಲ್ಲಿ ಬೋರ್ಬನ್ ಹ್ಯಾಮ್ಸ್ಬರ್ಗ್ ರೊಮಾನೋಫ್ ಅಥವಾ ಗ್ವಾಲ್ಫ್ ಜಗತ್ತನ್ನು ಕೆರಳಿಸಲು ಮತ್ತು ಆಳಲು ಸಾಧ್ಯವಿಲ್ಲ ಈ ರೀತಿಯ ನೀಲಿ ರಕ್ತವು ಸಾವಿರದ ಒಂಬೈನೂರರಲ್ಲಿ ಪಾರಿತೋಷಕದಲ್ಲಿ ಇರುವುದಿಲ್ಲ ಅದು ತನ್ನಷ್ಟಕ್ಕೆ ಮುಂಬರುವ ಸಮಸ್ಯೆಯಿಂದ ಹೊರಬರುತ್ತದೆ ಡೈಲಿ ಪ್ರೆಸ್ನ ಮತ್ತೊಂದು ಬರಹಗಾರನು ಗೌರವ ಧನದ ವೆಚ್ಚವನ್ನು ಈ ರೀತಿಯಾಗಿ ಚಿತ್ರಿಸಿದ್ದಾನೆ ಮಹಾರಾಣಿ ವಿಕ್ಟೋರಿಯಾಳೊಂದಿಗೆ ಆಕೆಯ ಸಿಂಹಾಸನಾರೋಹಣದಲ್ಲಿ ಮಾಡಿಕೊಂಡ ಕರಾರಿನ ಪ್ರಕಾರ ಆಕೆಗೆ ವರ್ಷಕ್ಕೆ ಮುನ್ನೂರ ಎಂಬತ್ತೈದು ಸಾವಿರ ಪೌಂಡ್ಗಳನ್ನು ವರ್ಷಕ್ಕೆ ಸಾವಿರದ ಇನ್ನೂರು ಪೌಂಡ್ಗಳ ಪೆನಿನ್ನಿನ ಅಧಿಕಾರದೊಂದಿಗೆ ನೀಡಲಾಗುವುದು ಇದು ಹತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೊಂದು ಪೌಂಡ್ಗಳಿಗೆ ಸಮಾನವಾದ ವರ್ಷಾಶನವಾಯಿತೆಂದು ಅಂದಾಜಿಸಲಾಗಿದೆ ಇದರ ಒಟ್ಟಾರೆ ಮೊತ್ತವು ರಾಣಿಗೆ ಮಾತ್ರವೇ ನಲವತ್ತು ಲಕ್ಷದ ನಾಲ್ಕು ಸಾವಿರದ ನೂರ ಎಪ್ಪತ್ತೊಂದು ಪೌಂಡ್ಗಳು ಆಗುತ್ತದೆ ಅದರಲ್ಲಿ ಅರವತ್ತು ಸಾವಿರ ಪೌಂಡ್ಗಳು ಆಕೆಯ ಸ್ವಂತ ವೆಚ್ಚಕ್ಕೆ ಆದರೆ ಅದು ಆಕೆಯ ಕೈ ಖರ್ಚಿನ ಹಣವಾಗಿದೆ ದ ಡ್ಯೂಚ್ ಆಫ್ ಲಾಂಕೆಸ್ಟರ್ ಇನ್ನೂ ಕಿರೀಟದ ವ್ಯವಸ್ಥಾಪನೆಯಲ್ಲಿದ್ದು ಅದು ಸಹ ಈ ಸ್ವಂತ ವೆಚ್ಚಕ್ಕೆ ವಾರ್ಷಿಕ ಐವತ್ತು ಸಾವಿರ ಪೌಂಡ್ಗಳನ್ನು ನೀಡುತ್ತದೆ ಈ ರೀತಿಯಾಗಿ ಮಹಾರಾಣಿಯ ಬಳಿ ವರ್ಷಕ್ಕೆ ಖರ್ಚು ಮಾಡಲು ಹನ್ನೊಂದು ಸಾವಿರ ಪೌಂಡ್ ಹಣ ಇರುತ್ತದೆ ಆಕೆಯ ಮನೆಯ ಇತರೆ ಖರ್ಚುಗಳನ್ನು ಇತರೆ ನಾಗರಿಕ ಪಟ್ಟಿಯಿಂದ ಒದಗಿಸಲಾಗುವುದು ರಾಣಿಯು ಐವತ್ತು ಪೌಂಡ್ ಅಥವಾ ನೂರು ಪೌಂಡ್ ಹಣವನ್ನು ಧರ್ಮಾರ್ಥ ಬಹುಮಾನವಾಗಿ ಪಡೆಸು ಪ್ರಕಟಿಸುವಾಗ ಅದು ಆಕೆಯ ಸ್ವಂತ ಖರ್ಚಿನ ಹಣದಿಂದ ಬರುತ್ತದೆಂದು ನಿರೀಕ್ಷಿಸಬಾರದು ಯಾಕೆಂದರೆ ಇದಕ್ಕಾಗಿ ವಾರ್ಷಿಕ ಹದಿಮೂರು ಸಾವಿರದ ಇನ್ನೂರು ಪೌಂಡ್ಗಳ ಪ್ರತ್ಯೇಕವಾದ ರಾಜ ಔದಾರ್ಯ ದಾನ ಧರ್ಮ ನಿಧಿಯನ್ನು ಮೀಸಲಾಗಿಡಿಸಲಾಗಿದೆ ರಾಜ ಮನೆತನದ ನೇಮಕಾತಿಯಲ್ಲಿ ಇಪ್ಪತ್ತನ್ನು ರಾಜಕೀಯವೆಂದು ವರ್ಗೀಕರಿಸಲಾಗಿದೆ ಮತ್ತು ಇದಕ್ಕೆ ಒಟ್ಟು ವಾರ್ಷಿಕ ವೇತನ ಇಪ್ಪತ್ತೊಂದು ಸಾವಿರದ ಐನೂರ ಎಂಬತ್ತೆರಡು ಪೌಂಡ್ಗಳು